ಕಾಂಗ್ರೆಸ್ ನಲ್ಲಿ ಸಿಎಂ ಆಯ್ಕೆ ಕಸರತ್ತು ಜೋರಾಗಿ ನಡೆಯತಾ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಜಂಗಿ ಕುಸ್ತಿ ನಡೆಯತಾ ಇದೆ ಅಂತ ಹೇಳಬಹುದು. ಕೆಲವು ಶಾಸಕರಿಗಾಗಲೇ ಸಿದ್ದರಾಮಯ್ಯನವರ ಪರ ಇದ್ದೀವಿ ಅಂತ ಈಗಾಗಲೇ ಅಹವಾಲನ ಕಳಿಸಿದ್ದಾರೆ. ಇನ್ನ ಕೆಲವು ಮಠಾಧೀಶರು ಈ ಬಾರಿ ಒಕ್ಕಲಿಗನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒಕ್ಕರಲ ಕೂಗನ್ನ ಎತ್ತಿದ್ದಾರೆ. ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ. ಕರ್ನಾಟಕದ ಚೆಂಡು ಇದೀಗ ದೆಹಲಿ ಅಂಗಳಕ್ಕೆ ತಲುಪಿರುವಂತದ್ದು. ಹಾಗಾದ್ರೆ ಕಾಂಗ್ರೆಸ್ ಪಾಳಿಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ನೋಡೋಣ. ಸಿಎಂ ಆಯ್ಕೆ ಕಗ್ಗಂಟು, ಡಿಸಿಎಂ ಸಚಿವ ಸ್ಥಾನಕ್ಕೂ ಪಟ್ಟು. ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ನಾಲ್ಕು ಸಮುದಾಯದ ಕಣ್ಣು. ಸಿಎಂ ಕುರ್ಚಿ ಕಗ್ಗಂಟೆ ಇನ್ನೂ ಇತ್ಯರ್ಥವಾಗಿಲ್ಲ. ಆಗ್ಲೇ ಕಾಂಗ್ರೆಸ್ ಮನೆಯಲ್ಲಿ ಡಿಸಿಎಂ ಹುದ್ದೆಗಾಗಿ, ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ. ಡಿಸಿಎಂ ಸ್ಥಾನವನ್ನ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಕೂಗು ಜೋರಾಗ್ತಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837300. ನೂತನ ಶಾಸಕರು ಸಚಿವ ಸ್ಥಾನಕ್ಕಾಗಿ ಸವಾರಿ ಮಾಡುತ್ತಿದ್ದಾರೆ. ನನ್ನ ವೋಟ್ ಸಿದ್ದರಾಮಯ್ಯಗೆ ಹಾಕಿದ್ದೇನೆ ಎಂದ ಕೆಎನ್ ರಾಜಣ್ಣ. ಟಗರು ಬರುತ್ತೆ ಗುಮ್ಮತ್ತೆ ಎಂದ ವಿಜಯಾನಂದ ಕಾಶಪ್ಪನವ. ಒಂದೆಡೆ ಸ್ವಾಮೀಜಿಗಳು ತಮ್ಮ ಸಮುದಾಯದ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ, ಡಿಸಿಎಂ ಸ್ಥಾನ, ಸಚಿವ ಸ್ಥಾನ ನೀಡಬೇಕೆಂದು ಧ್ವನಿ ಎತ್ತಿದ್ದಾರೆ. ಈ ಮಧ್ಯೆ ತಮ್ಮ ಬೆಂಬಲ ಜಾರಿ ಎಂದ ಶಾಸಕರು ಬಹಿರಂಗವಾಗಿ ಮಾತನಾಡಿದ್ದಾರೆ. ಅದರಲ್ಲೂ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಅಂತೂ ನನ್ನ ವೋಟ್ ಸಿದ್ದುಗೆ ಹಾಕಿದ್ದೇನಂತ ಹೇಳಿದ್ರೆ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಟಗರು ಬರುತ್ತೆ ಗುಮ್ಮತ್ತೆ ಅಂತ ಅಬ್ಬರಿಸಿದ್ದಾರೆ. ನಾನೇನು ಸಿದ್ದರಾಮಯ್ಯನವ್ರು ಮಾಡ್ಬೇಕಂತ ಹೇಳಿದ್ದೀವಿ, ಓಟು ಅವ್ರಿಗೆ ಹಾಕಿದ್ದೀವಿ ಅಷ್ಟೇ, ಬೇರೆ ನನಗೇನು ಗೊತ್ತಿದೆ. ಅಲ್ಲ ಖಂಡಿತ ನಮ್ಮ ಟಗರು ಮತ್ತೆ ಬರುತ್ತೆ ಅಂತ ಹೇಳಿದೆ. ಅಲ್ಲ ಖಂಡಿತವಾಗಿ ನಾನು ಹೇಳಿದ್ನಲ್ಲ, ಟಗರು ಬರುತ್ತೆ ಅಂತ ಹೇಳಿದ್ರೆ ಅದು ಅರ್ಥ ಅಷ್ಟೇ, ಗುಮ್ಮತ್ತೆ. ಕಳಂಕ ಹೊತ್ತ ಮುಖ್ಯಮಂತ್ರಿ ಬೇಡ ಎಂದ ಸಿದ್ದರಾಮಾನಂದಪುರಿ ಶ್ರೀ. ಇತ್ತ ಕಲಬುರಗಿ ವಿಭಾಗದ ಕನಕಗುರು ಪೀಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಕಳಂಕ ಹೊತ್ತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ. ಈ ಮೂಲಕ ಸಿದ್ದು ಪರ ನಿಂತು ಡಿಕೆಶಿಗೆ ಕುಟುಕಿದ್ದಾರೆ. ರಾಜ್ಯದ ಹಿತವನ್ನ ಮತ್ತು ತಮ್ಮ ಪಕ್ಷದ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಉತ್ತಮ ಮುಖ್ಯಮಂತ್ರಿಯನ್ನ, ರಾಜ್ಯದ ಘನತೆಯನ್ನ ಎತ್ತಿಡಿಯುವಂತ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಬೇಕೇ ಹೊರತು ಕಳಂಕವನ್ನ ಒತ್ತಂತಹ, ರಾಜ್ಯಕ್ಕೆ ಕಳಂಕ ತರುವಂತಹ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಬೇಡ ಅನ್ನುವಂಥದ್ದು ಕನಕ ಗುರುಪೀಠದ ಅಭಿಪ್ರಾಯ ಆಗಿದೆ. ಮೈಸೂರಿನಲ್ಲಿ ಒಕ್ಕಲಿಗ ಮುಖಂಡರು ಡಿಕೆಶಿ ಸಿಎಂ ಆಗ್ಲಿ ಅಂತ ಆಗ್ರಹಿಸಿದ್ದಾರೆ. ಆದಿಚುಂಚನಗಿರಿ ಶಾಖಾ ಮಠದ ಸೋಮನಾಥೇಶ್ವರ ಶ್ರೀ ನೇತೃತ್ವದಲ್ಲಿ ಡಿಕೆಶಿ ಫೋಟೋ ಹಿಡಿದು ಧರಣಿ ಮಾಡಿದ್ರೆ ಮೈಸೂರಿನ ಸಿದ್ದು ನಿವಾಸದ ಬಳಿ ಸಿಎಂ ಘೋಷಣೆ ಮೊಳಗಿತು. ಈ ಬಾರಿ ಏನು ಸಿದ್ದರಾಮಯ್ಯ ಅವರು ಹಿಂದೊಮ್ಮೆ ಮುಖ್ಯಮಂತ್ರಿಗಳಾಗಿ 5 ವರ್ಷ ಪೂರೈಸಿರೋದ್ರಿಂದ ಪಕ್ಕಕ್ಕೆ ಸರಿದು ಇನ್ನೊಬ್ಬ ಯುವಕರಿಗೆ ದಾರಿ ಮಾಡಿಕೊಡ್ಬೇಕಾಗಿರೋದು ಹಿರಿಯರ ಲಕ್ಷಣ. ಈಗ ಮುಖ್ಯಮಂತ್ರಿ ಮಾಡೋ ಅನ್ನೋಂಥದ್ದು ಸಮುದಾಯದ ಬೇಡಿಕೆ. ಎರಡನೇ ಬಾರಿ ಮೂರನೇ ಬಾರಿ ಯಾರು ಬೇಕಾದರೂ ಆಗಲಿ, ಪ್ರಥಮವಾಗಿ ಸಿಎಂನ ಡಿಕೆ ಅವ್ರನ್ನ ಮಾಡಬೇಕು ಅನ್ನೋದು ಈ ಒಕ್ಕಲಿಗರ ಬೇಡಿಕೆ. ಅದು ಮತ್ತೊಂದೆಡೆ ತುಮಕೂರಿನಲ್ಲಿ ಸಿದ್ದು ಸಿಎಂ ಆಗ್ಬೇಕೆಂದು ಕುರುಬರ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಇನ್ನೊಂದೆಡೆ ಪರಮೇಶ್ವರ್ಗೆ ಪಟ್ಟ ಕಟ್ಟಿ ಅಂತ ಚಿತ್ರದುರ್ಗದಲ್ಲಿ ಚಲವಾದಿ ಮಠದ ನಾಗಿದೇವಿ ಶ್ರೀ ಕೂಡ ಆಗ್ರಹಿಸಿದ್ದಾರೆ. ಸಂವಿಧಾನ ಆಶಯದ ಎಕ್ಸಲೆಂಟ್ ಮ್ಯಾನ್ ಅಂತ ಹೇಳ್ಬೋದು. ಮೂಲಭೂತ ಕರ್ತವ್ಯಗಳಲ್ಲಿ ಏನು ಉತ್ಕೃಷ್ಟ ನಾಗರಿಕರು ಬೇಕು ಅನ್ನೋಂತ ಸಂವಿಧಾನ ಆಶಯ ಹೇಳಿದೆ, ಆ ತರದ ಎಕ್ಸಲೆಂಟ್ ಮ್ಯಾನ್ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ರವರು. ಅದಕ್ಕಾಗಿ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡೋ ಅಂತ ವಿಚಾರ CLP ಮೀಟಿಂಗಿಂದ ಹೈಕಮಾಂಡಿಗೆ ಹೋಗಿರೋದ್ರಿಂದ ನಾನು ಈ ಪ್ರೆಸ್ ಮೀಟಲ್ಲಿ ತಮ್ಮ ಮುಖಾಂತರ ಹೈಕಮಾಂಡಿಗೆ ನಾನು ಒಂದು ಸಲಹೆಯನ್ನ ಕೊಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಕೈ ಮನೆಯಲ್ಲಿ ಸಿಎಂ ಕುರ್ಚಿ ಕಾಳಗ ಕ್ಷಣ ಕ್ಷಣಕ್ಕೂ ರೋಚಕತೆ ಪಡೆದುಕೊಳ್ತಿದ್ದೆ. ಶಾಸಕರ ಜೊತೆ ಸ್ವಾಮೀಜಿಗಳು ನಾಯಕರ ಪರ ಬ್ಯಾಟ್ ಬೀಸುತ್ತಿರುವುದು ವರಿಷ್ಠರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿನಾಯ್.